अमृतं तात तात दैवं सर्वात्मना उपैहि जगत्परायणं यस्मै बलिं विश्वसृजो हरन्ति गावो यता ताः नसिदाम यन्त्रिताः यत्पञ्चवर्षो जननीन्तोक्तं विहाय मातुः सपत्न्या वचसा भिन्नवर्मा वनमि गतः तपसा प्रत्यगच्छम् आराध्य मेधे मूर्धिं वदन्ति लोक्याः तमेव अङ्ग आत्मनि मुक्त विग्रहैः व्यपाश्रितं निर्गुणं एकं अक्षरं आत्मानं अनित्य विमुक्तं आत्मदृक् यस्मिन्निदं भिन्नमस प्रतीयते ಹೇಳ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ ಇದು ಸ್ವಯಂಭವನು ಆ ಧ್ರುವಕುಮಾರ ಯಕ್ಷರನ್ನೆಲ್ಲ ಮಾರಣ ಹೋಮ ಮಾಡಿದಾಗ ತನ್ನ ಸಹೋದರನ್ನು ಕೊಂದಿದ್ದಾರೆ ಯಕ್ಷರು ಅಂತ ಆಗ ಸಮಾಧಾನ ಮಾಡ್ತಾ ಇದ್ದಾನೆ ಆ ತಾತನಾಗಿರ್ತಕ್ಕಂಥ ಅಜ್ಜನಾಗಿರ್ತಕ್ಕಂತಹ ಸ್ವಯಂಭವನು ಧ್ರುವಕುಮಾರನಿಗೆ ನೀನು ಪರಮಾತ್ಮ ಅವನು ಸಾಧು ಅಂದರೆ ಸ್ವತಂತ್ರನಾಗಿರ್ತಕ್ಕಂಥ ನಿರ್ದೋಷ ಸ್ವರೂಪ ಪರಮಾತ್ಮ ಅಮೃತ ಅಮೃತ ಅಂದರೆ ಯಾವುದೇ ಥರದ ಮರಣ ಭಗವಂತನಿಗೆ ಇಲ್ಲವೇ ಇಲ್ಲ ಮತ್ತೆ ದೈವಂ ದೈವಂ ಎಲ್ಲ ದೇವತೆಗಳಲ್ಲಿ ಅತ್ಯುತ್ತಮನಾದು ದೈವಂ ಸರ್ವ ಪ್ರಭುತ್ವತಃ ಎಲ್ಲವುದಕ್ಕೂ ಪ್ರಭು ಪರಮಾತ್ಮ ಆದ್ದರಿಂದಾಗಿ ಅವನನ್ನು ದೈವ ಅಂತ ಕರೀತಾರೆ ಜಗತ್ ಪರಾಯಣಂ ಜಗತ್ತಿಗೆಲ್ಲ ಮುಖ್ಯ ಆಶ್ರಯ ಅಥವಾ ಜಗತ್ತಂದ್ರೆ ಮುಖ್ಯ ಪ್ರಾಣದೇವರು ಆ ಮುಖ್ಯ ಪ್ರಾಣದೇವರಿಗೆ ಮುಖ್ಯ ಆಶ್ರಯ ಅಂತ ಯಾವಾಗಲೂ ಅವರು ತಿಳ್ಕೊಳ್ತಾರೆ ಮುಖ್ಯ ಪ್ರಾಣನಿಂದ ಮುಖ್ಯವಾಗಿ ನನಗೆ ಭಗವಂತ ಆಶ್ರಯ ಅಂತ ಗುರುತಿಸಲ್ಪಡುವನಾದ್ರಿಂದಾಗಿ ಜಗತ್ ಅಂದ್ರೆ ಪ್ರಾಣದೇವರಿಗೆ ಪರಾಯಣ ಎಲ್ಲವುದಕ್ಕೂ ಪರಾಯಣ ಇಡೀ ಜಗತ್ತಿಗೆ ಭಗವಂತ ಮುಖ್ಯ ಆಶ್ರಯ ಆದರೆ ನಮಗೆ ಆ ತಿಳುವಳಿಕೆ ಇಲ್ಲ ಪ್ರಾಣದೇವರಿಗೆ ಆದರೆ ನನಗೆ ಪರಮಾತ್ಮ ಯಾವಾಗಲೂ ಆಶ್ರಯ ಅದಕ್ಕೆ ಅನಿಲ ಆ ನೀಲ ಆ ಅಂದ್ರೆ ಭಗವಂತನೇ ನಿಲ ಆಶ್ರಯ ಅಂತ ಯಾವಾಗಲೂ ಭಾವನೆ ಮಾಡ್ತಾರೆ ಮುಖ್ಯ ಪ್ರಾಣದೇವರು ಅದಕ್ಕೆ ಅನಿಲ ಅಂತ ಅವನಿಗೆ ಹೆಸರು ಯಸ್ಮೈ ಬಲಿಂ ಯಾ ವಿಶ್ವದ ಸೃಷ್ಟಿಕರ್ತಾರದ ಬ್ರಹ್ಮ ಚತುರ್ಮುಖ ಕರ್ದಮ ಪ್ರಜಾಪತಿಗಳು ಮರೀಚಿ ಮೊದಲಾದವರೆಲ್ಲ ದಕ್ಷ ಪ್ರಜಾಪತಿಗಳೆಲ್ಲ ಆ ಭಗವಂತನಿಗೆ ಪೂಜೆಯನ್ನು ಮಾಡ್ತಾರೆ ಅನಿವಾರ್ಯವಾಗಿ ಯಾಕೆಂದ್ರೆ ಅವರ ಕೈಯಲ್ಲಿರುವ ಹೇಗೆ ಒಂದು ಎತ್ತುಗಳು ದಾಮಯಂತ್ರಿತಾಹ ಆ ನಾಯಕನ ಆ ಮೂಗುದಾರಕ್ಕೆ ನಿಯಂತ್ರಿಸಲ್ಪಟ್ಟು ಭಾರ ಹೊದನ ಹೊರುವುದು ಮೊದಲಾದಂತಹ ಕೆಲಸವನ್ನ ಮಾಡುವಂತೆ ಭಗವಂತನ ಆಜ್ಞಾಭಾರವನ್ನು ಕರ್ತವ್ಯ ಭಾರವನ್ನು ಹೊತ್ತು ಇವರೆಲ್ಲರೂ ಕೂಡ ವೇದ ಎಂಬ ಭಗವಂತನ ಆದೇಶ ಎಂಬ ಆ ಒಂದು ಮೂಗುದಾರಕ್ಕೆ ನಿಯಂತ್ರಿತರಾಗಿ ಮಾಡಿಯೇ ತಿರಬೇಕಾಗಿದೆ ನಾವೆಲ್ಲ ಭಗವಂತನ ವಶರು ನಾವು ಆದಂದಾಗಿ ಆ ನೀನು ಎಷ್ಟು 5 ವರ್ಷದ ಬಾಲಕನಾಗಿರುವಾಗಲೇ ತಾಯಿಯನ್ನು ಬಿಟ್ಟು ಆ ನಿನ್ನ ಸವತಿಯಾಗಿರ್ತಕ್ಕಂಥ ಸುರುಚಿ ನಿನಗೆ ಮರ್ಮಾಘಾತಕವಾಗಿರ್ತಕ್ಕಂಥ ಮಾತನ್ನಾಡಿದ್ದಕ್ಕೆ ಬೇಸರದಿಂದ ತಾಯಿ ನಿನ್ನನ್ನು ಪ್ರಚೋದಿಸಲು ಭಗವಂತನನ್ನು ಕುರಿತು ತಪಸ್ ಮಾಡುವಂತ ನೀನು ಕಾರಿಗೆ ಹೋದಿ 5 ವರ್ಷದ ಬಾಲಕನ ತಾಯಿಯನ್ನೂ ಬಿಟ್ಟು ಅಲ್ಲಿ ಏನ್ ಮಾಡಿದೆ ಅಂದ್ರೆ ಒಳಗಡೆ ಇರುವ ಪ್ರತ್ಯಕ್ಷ ಯಾರ ಕಣ್ಣಿನೂ ಕೂಡ ಕಾಣದೇ ಇದ್ದ ಅಧೋಕ್ಷರನನ್ನ ಆರಾಧನೆ ಮಾಡಿ ತ್ರಿಲೋಕ್ಯಾಹ ಮೂರ್ತಿ ಪದಂ ಲೇಖೆ 3 ಲೋಕಕ್ಕಿಂತ ಎತ್ತರ ಸ್ಥಾನ ಆ ಧ್ರುವಮಂಡಲ ಆ ಅಂತ ಅಂದ್ರೆ ಏನು ಅಂದ್ರೆ ಪಾತಾಳ ಲೋಕ ಮತ್ತೆ ಭೂಲೋಕ ಅಂತರಿಕ್ಷ ಲೋಕ ಅದಕ್ಕಿಂತ ಎತ್ತರದ ಸ್ಥಾನ ನೀನು ಪಡೆದಿ ಮತ್ತೆ ವೈಕುಂಠವನ್ನೇ ಮತ್ತೆ ಪಡೆದಿ ಧ್ರುವಮಂಡಲ ಪಡೆದಿ ಅಲ್ಲ ಇಷ್ಟು ಎತ್ತರ ಏರಿದವನು ನೀನು ಇಷ್ಟು ಸಾಧನೆ ಮಾಡಿದವನು ಯಾರೋ ಒಂದು ಕ್ಷುಲ್ಲಕ ಸಾಮಾನ್ಯ ಜನರು ಬದ್ಧರ ಅಪದ್ವೇಷಕ ಬದ್ಧರಾಗಿ ಮಾರಣ ಕೆಲಸ ಕೊಳೆಯನ್ನು ಮಾಡುವಂತೆ ನೀನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀಯ ಇಷ್ಟು ದೊಡ್ಡ ಸಾಧನೆ ಮಾಡಿದ ನೀನು ಇದಕ್ಕೆ ಮಾಡಬೇಡ ಅಂತ ತಾತ ಅಂದ್ರೆ ಸ್ವಾಯಂಭವನು ತನ್ನ ಮಗನ ಅಂದ್ರೆ ಉತ್ತಾನಪಾದದ ಮಗನಾದ ಧ್ರುವಕುಮಾರನಿಗೆ ಹಿತೋಪದೇಶವನ್ನ ಮಾಡ್ತಾ ಇದ್ದಾರೆ.